इळकल नगर गोळेरगुडी वार्डिनल्ली वासिसुत्तिरुव जनरिगे यावुदे मूलभूत सौकर्यगळिल्ल रस्ते ओळचरंडी हागू शौचालय इरुवुदिल्ल इदक्के संबंधपट्टंते नगरसभेगे साकष्टु सारि मनवि हागू नगरसभे पौरायुक्तरिगे नगरसभे अध्यक्षरिगे हेळिदरू कूड यावुदे अधिकारिगळु स्पंदिसुत्तिल्ल ಎಂದು ಗೌಳೇರಗುಡಿಯ ವಾರ್ಡಿನ ಕಾಂಗ್ರೆಸ್ ಸದಸ್ಯ ರೇಷ್ಮಾ ಮಾರ್ವಿಸರಿ ಹಾಗೂ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಹಾಗೂ ಅಲ್ಲಿ ವಾಸಿಸುತ್ತಿರುವ ಜನರು ಸುದ್ದಿಗಾರರೊಂದಿಗೆ ಮಾತನಾಡಿ ನೀವು ತಕ್ಷಣ ಸ್ಪಂದಿಸದೆ ಹೋದರೆ ನಗರಸಭೆಯ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು. ಗುಂಡಪ್ಪ ಎಕ್ಸ್ಪ್ರೆಸ್ ನ್ಯೂಸ್ ಇಲ್ಕಲ್. ನಮ್ಮ ಮನೆ ಒಳಗೆ ಒಂದ್ ಸಮಸ್ಯೆ ಇದೆ ರೀ, ಚರಂಡಿ ಇದು ಮೊದಲನೇದು. ಈಗ ಬಹಳ ವರ್ಷದಿಂದ ನಾವೆಲ್ಲ ಹೆಣ್ಮಕ್ಳು ಅಲ್ಲೇ ಇಲ್ಲೇ ಹೋಗ್ತಾ ಇದೀವಿ, ಇಲ್ಲೆಲ್ಲ ಮೆಂಬರ್ ಹೇಳ್ತಾ ಇದೀವಿ, ಮೆಂಬರ್ ಅವರು ಮಾಡಿಸ್ತಾ ಇದೀವಿ, ಅರ್ಜಿ ಕೊಡ್ತಾ ಇದೀವಿ, ಮುನ್ಸಿಪಾಲಿಟಿಯಲ್ಲಿ ಅದೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಆಶ್ವಾಸನೆ ಏನೆಲ್ಲ ಕೊಡ್ತಾ ಇದ್ದಾರೆ, ಆದ್ರೆ ನಮ್ ಕೆಲಸ ಆಗ್ತಾ ಇಲ್ಲ. ಹಳದಲ್ಲಿ ನೀರು ಬಂದ ಮೇಲೆ ನಮ್ಗೆ ಬಂದು ಇಕಾಚಿ ತಂದು ಹಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಳದಲ್ಲಿ ಮನೆಯಲ್ಲಿ ನೀರಲ್ಲಿ ಒತ್ತಿದ್ದು, ಆದ್ರೂ ಅವಕಾಶ ಮನೆ ನೀರು ಒತ್ತಿ ನಿಂತ ಮೇಲೆ ಅದೆಲ್ಲ ಹಳ ಸ್ವಚ್ಛ ಮಾಡಿಸಿದ್ದಾರೆ. ಈಗ ನಮ್ಗೆ ಓಣಿಯಲ್ಲಿ ನೀರು ನಿಂದಿರುತ್ತೆ, ಆಮೇಲೆ ಆ ನೀರಲ್ಲೇ ನಾವು ಓಡಾಡ್ತಾ ಇರ್ತೀವಿ. ಮಕ್ಕಳೆಲ್ಲ ಮುದುಕರೆಲ್ಲ ಬೀಳ್ತಾ ಇದ್ದಾರೆ, ಆದ್ರೂ ನಾವು ಎಗಸ್ತಾ ಇದೀವಿ, ಬದುಕ್ತಾ ಇದೀವಿ. ಆದ್ರೆ ನಮ್ಗೆ ರೋಡ್ ಇಲ್ಲ, ಮೊದಲನೇದು. ಎರಡನೇದು ಗಟಾರ ಇಲ್ಲ. ಈ ಗಟಾರ ಸಮಸ್ಯೆ ಬಂದಿದ್ದು ಚರಂಡಿದು. ಚರಂಡಿ ಇಲ್ಲ ನಮ್ಮ ಓಣಿ ಒಳಗೆ. ಮೊದಲ ಚರಂಡಿ ಕಟ್ಕೊಂಡು ಇಟ್ಟಿವಿ ನಾವು ಶೌಚಾಲಯ ಕಟ್ಕೊಂಡಿಲ್ಲ. ಮಚ್ಚಲ್ ನೀರು ಇಷ್ಟು ದಿನ 20 ವರ್ಷದಿಂದ ಹಂಗೆ ಅತ್ಯಾಗ ತೆಗೆದು ಅದು ತೆಗೆದು ಬದುಕ್ತಾ ಇದೀವಿ, ಬಿಡ್ತಾ ಇದೀವಿ. ದಯಮಾಡಿ ಹೇಳ್ತೀವಿ ನಮ್ಮ ವಾರ್ಡಿಗೆ, ನಮ್ಮ ಓಣಿ ಮೆಂಬರ್ಗೆ ಅವಕಾಶ ಕೊಡ್ರಿ, ನಮ್ಗೆ ಚರಂಡಿದ ಅವಕಾಶ ಮಾಡಿಕೊಡ್ರಿ. ನಾವು ಬಹಳ ಸಲ ಕೇಳ್ತಾ ಇದೀವಿ, ಒಂದ್ಸಲ ನಾವು ಅವಾಜ್ ಮಾಡಿ ಕೇಳಿದ್ರೆ, ಕೈ ಮುಗಿದು ಕೇಳಿದ್ರೆ, ನಿಮ್ ಕಿವಿಯೊಳಗೆ ಹಾಕೋರಿ. ಯಾರೇ ಮೆಂಬರ್ ಇರ್ಲಿ, ಯಾರೇ MLA ಇರ್ಲಿ, ಅದು ನಮ್ಗೆ ಬೇಕಾಗಿಲ್ಲ. ನಮ್ಮ ಅಡಿಗೆ ನಮ್ಗೆ ಕೆಲಸ ಆಗ್ಬೇಕು. ದಯಮಾಡಿ ಕಳಕಳ ಆಗಿ ನಿಮ್ ಕೈ ಮುಗಿದು ಕೇಳ್ಕೊಂತೀವಿ, ಸಲಾಮ್ ಹಾಕಿ ಕೇಳ್ತೀವಿ. ಶೌಚಾಲಯದ ಬಗ್ಗೆ ಮಾಡ್ಕೊಡ್ರಿ, ಹೆಣ್ಮಕ್ಳು ಮರ್ಯಾದೆ. ನಾವು ಹಿರಿಯರು ಎಲ್ಲೇ ಹೋಗಿ ಕುಂತು ಒಂದಿನ ಕಾಪಾಡ್ಕೊಂತೀವಿ. 18 ವರ್ಷದ ಮಕ್ಕಳ ಎಲ್ಲಿ ಹೋಗ್ಬೇಕು, 17 ವರ್ಷದ ಮಕ್ಕಳ ಎಲ್ಲಿ ಹೋಗ್ಬೇಕು? ಸ್ಕೂಲ್ ಹೋದಲ್ಲಿ ಕುಂತು ಬರ್ತಾವ ಮಕ್ಕಳು, ಅವ್ರ ಆದ್ರೆ ಮನೆಯಲ್ಲಿ ಹೋಗ್ತಾರ. ತುಂಬಾ ಸಮಸ್ಯೆ ಇದಕ್ಕೆ, ಇದಕ್ಕೆ ಗಮನ ಕೊಡಿ, ಹೇಳಿ, ಓಡಿ, ನಮ್ಮ ಅಡಿಗೆ ಜವಾಬ್ದಾರಿ ತಗೊಂಡ್. ಇಳಕಲ್ ನಗರದ ತುರ್ತು ಪರಿಸ್ಥಿತಿ ಈಜುಳಿ ಕೆಲಸಕ್ಕೆ ಮೀಸಲಿತ್ತು. ಅವಾಗಲೇ ಕೂಡ ಆ ವಾರ್ಡಿನ ಸದಸ್ಯರು ಅವರ ವಾರ್ಡಿನ ಇರತಕ್ಕಂತ ಶೌಚಾಲಯದಲ್ಲಿ ಈಜುಳಿ ಬಗ್ಗೆ ಸಮಸ್ಯೆ ಬಗ್ಗೆ ಲೇಖಿಕವಾಗಿ ಮತ್ತು ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಮೀಸಲಿದ್ರು ಕೂಡ ಆ ಇಲ್ಲಿವರೆಗೆ ಕೆಲಸ ಆಗಿಲ್ಲ. ಹೇಳಿದ್ರೆ ಈಗಾಗಲೇ ಒಂದು 7 ವರ್ಷ ಆಯ್ತು ಮರಿ ಮಾಡ್ಕೊಳಕತ್ತು. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹೇಳ್ತಾರೆ ಬಯಲು ಶೌಚಾಲಯ ಮುಕ್ತ ಅಂತ ಹೇಳ್ತಾರ. ಇವತ್ತು ಈ ತಾಲೂಕಿನಲ್ಲಿ BJP ಶಾಸಕರು ಏನ್ ಮಾಡ್ತಾ ಇದ್ದಾರೆ, BJP ಆಡಳಿತ ಮಂಡಳಿ ಏನ್ ಮಾಡ್ತಾ ಇದೆ, ಬಯಲು ಶೌಚಾಲಯ ಮುಕ್ತ ಅಂತ ಹೇಳ್ತಕ್ಕಂತ ಕೇಂದ್ರ ಸರ್ಕಾರ ಒಂದ್ ಕಡೆ, ಬಯಲು ಶೌಚಾಲಯ ಮುಕ್ತ ಮಾಡಲಿಕ್ಕೆ ಆಗಿರ್ತಕ್ಕಂತ ಶಾಸಕರ ಒಂದ್ ಕಡೆ, ದೊಡ್ಡಗೌಡ ಪಾಟೀಲ್ ಅವರು. ಇವತ್ತು ಮಹಿಳೆಯರ ಪರಿಸ್ಥಿತಿ ಏನಾಗಿದೆ, ಅಗಲೆತ್ತು ಗಂಡುಮಕ್ಳು ಆಗಿರ್ತಕ್ಕಂತ ಸ್ಥಳಗಳಲ್ಲಿ ಅವರು ಲಾಟ್ರಿ ಹೋಗ್ಬೇಕಾಗಿದೆ. ಇವತ್ತು ಮರ್ಯಾದೆ ಪ್ರಶ್ನೆ. ಇವತ್ತು ಭಾರತ ದೇಶದಲ್ಲಿ ಶೌಚಾಲಯ ಸಮಸ್ಯೆ ಇದ್ರು, 20 ವರ್ಷದಿಂದ ಶೌಚಾಲಯ ಸಮಸ್ಯೆ ಐತಿ. ಅದು ಅದ್ರ ಬಗ್ಗೆ ಎಲ್ಲ ನನ್ಗೆ ಮೊದ್ಲಿಂದಾನು ಜನರು ಹೇಳಿದ್ರು. ನಾನು ಚುನಾವಣೆಯಲ್ಲಿ ಆಯ್ಕೆ ಆದ್ಮೇಲೆ ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ಸರಿಯಾಗಿ ಕ್ರಮ ತಗೊಂಡು ಇಲ್ಲಿ ಒಂದ್ ಶೌಚಾಲಯ ಮಾಡ್ಬೇಕು ಅನ್ನೋದು ನನ್ನೊಂದು ಕನಸಾಗಿತ್ತು, ಸಾರ್ವಜನಿಕ ಶೌಚಾಲಯನ್ನಾದ್ರೂ ಮಾಡ್ಬೇಕಂತ. ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ನಾನು ಇಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರೆ ಇಲ್ಲ ಅಲ್ಲಿ ಯಾವ್ದು ಜಾಗ ಇಲ್ಲ ಅಂದ್ರು. ಜಾಗ ಇಲ್ಲ ಅಂದಾಗ ನಾನು ಒಳಚರಂಡಿ ಮಾಡ್ಕೊಡ್ರಿ ವ್ಯವಸ್ಥೆ ಅಂತ 3 ವರ್ಷದಿಂದಾನು ಹೇಳಕತ್ತೀನಿ. ಅಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡ್ತಿಲ್ಲ, ಎಷ್ಟೋ ಸಾಕಷ್ಟು ಅನುದಾನಗಳು ಬಂದೋದ್ರು, ಆದ್ರೂ ನಮ್ಗೆ ಯಾವ ಒಂದು ಅನುದಾನ 1 ರೂಪಾಯಿ ಅನುದಾನ ನಾನು ಬಾಡಿ ಹಾಕ್ಲಿಲ್ಲ. ಯಾಕಪ್ಪ ಅಂತಂತಂದ್ರೆ, ಅಲ್ಲಿ ಒಬ್ರು ಕಾಂಗ್ರೆಸ್ ಮೆಂಬರ್ ಅದಾರ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿವ್ಳು ಅಲ್ಲಿ ಒಂದು ಕೆಲಸನ ಮಾಡಕತ್ತಿಲ್ಲ. ಅದ ಬ್ಯಾರೆ ಬ್ಯಾರೆ ವಾರ್ಡ್ನಲ್ಲಿ ನೋಡ್ತಿದ್ರೆ ಅಗಿದುವ ಕೆಲಸವನ್ನ ಹೊಳೆ ಹೊಳೆ ಮಾಡೋದು ಇಂಥವೆಲ್ಲ ನಮ್ಮಂದನ್ನು ಮಾಡತ್ತವು. ಆಮೇಲೆ ನಮ್ಮ ಸದಸ್ಯರು 8 ಜನ ಬೋರ್ಡ್ ಮೀಟಿಂಗ್ ನೋಡಿ ಒಂದ್ ಮಾತು ಹೇಳಿದ್ರು ಏನಂತಂದ್ರೆ, ಈಗ ನಮ್ ಯಾವ ಕೆಲಸ ಬ್ಯಾಡ್ರಿ, ನಮ್ಮ ಅಡಿಗೆ ನಮ್ಮ ಸದಸ್ಯರು ಗೋಳೇರಗುಡಿಯಲ್ಲಿ ಇರುವಂತ ಸದಸ್ಯರಿಗೆ ಶೌಚಾಲಯದ ವ್ಯವಸ್ಥೆ ಐತಿ, ಅಲ್ಲಿ ಹೆಣ್ಮಕ್ಳಿಗೆ ಬಹಳ ತೊಂದ್ರೆ ಆಗಕತ್ತೈತಿ, ಮೊದ್ಲು ನೀವು ಅಲ್ಲಿ ಕೆಲಸ ಮಾಡ್ರಿ ಅಂತ ಕೇಳಿದ್ರು ಸಹಿತ ಅವ್ರು ಅದ್ರ ಬಗ್ಗೆ ಕಿವಿ ಕೊಡ್ಲಿಲ್ಲ. ಯಾಕೆ ಹಿಂಗ್ ಮಾಡಕತ್ತಾರ? ಆಮೇಲೆ ಕಮಿಷನರ್ ಬಂದ್ ಹೇಳಿದ್ರೆ ನಾನು ನೀವು ಮಾಡ್ಬೇಕು, ನಾವು ನಿಮಗ್ ಕೇಳ್ತೀವಿ ಅಂತಂದ್ರೆ ನಾನೇನ್ ಮಾಡಿದ್ರಿ, ನಾ ಆಡಳಿತ ಮಂಡಳಿಯವ್ರು ಹೇಳಿದ ಮಾತು ಕೇಳ್ಬೇಕು ಅನ್ನೋಂತ ಈ ಮಾತನ್ನ ನನಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅವ್ರು ಮಾತು ಹೇಳ. ಒಬ್ಬ ಅಧಿಕಾರಿಯಾಗಿ ಈ ರೀತಿ ಮಾತಾಡುದು ತಪ್ಪು. ನಾ ಎಷ್ಟೋ ಸಲ ಸಾಕಷ್ಟು ಸಲ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನಮ್ದು ವಾರ್ಡಿನ ಸಮಸ್ಯೆ ಹಿಂಗ ಅದಾವು ಅಂತಂದ್ರೆ ಸರಿಯಾಗಿ ಸ್ಪಂದಿಸ ಹಾಕಿಲ್ಲ ಅವ್ರು. ನಗರಸಭೆ ಒಳಗೆ ಅಮೌಂಟ್ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಯಾಕೆ BJP ವಾರ್ಡ್ನೆ ಕೆಲಸ ಮಾಡಕ ಅಮೌಂಟ್ ಬರುತ್ತಾ? ಕಾಂಗ್ರೆಸ್ ಸದಸ್ಯರು ಇರುವಂತ ವಾರ್ಡ್ನೆ ಕೆಲಸ ಮಾಡಕ್ಕಾಗಲ್ಲ? ಯಾಕೆ ಕಾಂಗ್ರೆಸ್ನ ಇರೋಂತ ವಾರ್ಡ್ನಾಗ BJP ಯಾರು ಇರಲ್ಲ? ಇಂತ ಒಂದ್ ಸಣ್ಣ ಸಣ್ಣ ಓಣಿ ಕೆಲಸದಾಗ ಇವ್ರು ರಾಜಕೀಯ ಮಾಡ್ತಾರಂತ ಅಂತಂದ್ರೆ ಇವ್ರ ಬುದ್ಧಿಮಟ್ಟ ಎಷ್ಟು ಕೆಳಗಿರ್ಬೋದಂತ ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ಬೇಕು.
ನಾನು ಪ್ರತಿ ಮೂರು ವರ್ಷ ಆತಿ ಮೀಡಿಯಾದವರಿಗೂ ಬೇಸರಾಗಿ ಬಿಟ್ಟಿರ್ಬೇಕು ನಾನು ಇಲ್ಲಿ ಹೇಳ ಸಂಬಂಧ ಅವರ ಸ್ವತಃ ಹೇಳ್ತಾರೆ ಏನಪ್ಪ ಅಂತಂದ್ರೆ ನಿಮ್ದು ಮುಗಿಲಾರ ಸಮಸ್ಯೆ ರೀ ಅಂತಂದ ಇಷ್ಟು ಒಂದು ತಾರತಮ್ಮ ಸರ್ಕಾರ ಒಂದು ಕೇವಲ ಒಂದು ಸ್ಥಳೀಯ ಸಮಸ್ಯೆಗಳಲ್ಲೂ ರಾಜಕೀಯ ಮಾಡಕತ್ತಾರ ಅಂತಂದ್ರೆ ಇವತ್ತು ನನಗೆ ನಮ್ಮ ಕ್ಷೇತ್ರದ ಬಗ್ಗೆ ಇಲ್ಲಿರೋ ಒಂದು ಶಾಸಕರ ಬಗ್ಗೆ ಒಂದು ಅಸಮಾಧಾನ ಉಂಟಾಗಕತ್ತೈತಿ ಬಯಲು ಶೌಚಾಲಯ ಮುಕ್ತ ಮಾಡೋಣ ಅಂತವೆಲ್ಲ ಸ್ಲೋಗನ್ ಇಟ್ಕೊಂಡು ಹೋಗ್ತೀರಣ್ಣಪ್ಪ ಒಂದು ಓಣೆಗೆ ಒಂದು ಶೌಚಾಲಯ ಇಲ್ಲ ಅಲ್ಲಿ ಯಾವ ಮನೆಗೂ ನಾವು ಒಂದು ಒಳಚರಂಡಿ ಮಾಡ್ಬೇಕು ಅನ್ನೋ ಒಂದು ಸೌಜನ್ಯ ಸತ್ರಿ ಈ ಬಿಜೆಪಿ ಸರ್ಕಾರಕ್ಕಿಲ್ವಾ ಇಲ್ಲಿ ಶಾಸಕರಿಗೆ ನಾನು ಶಾಸಕರಿಗೆ ನಾನು ಬಿಜೆಪಿ ಅವರ ಕಾಂಗ್ರೆಸ್ ಅವರ ಅಂತಂದು ಯಾವತ್ತೂ ನಾ ಅನ್ಕೋಲಾರ ಶಾಸಕರಿಗೆ ಎಷ್ಟೋ ಸಲ ಕರೆ ಮಾಡಿ ನನ್ನ ವಾರ್ಡ್ ಬಗ್ಗೆ ಹೇಳಿದ್ರೆ ಒಂದು ದಿವಸ ಅವರು ಸ್ಪಂದಿಸಲಿಲ್ಲ ಇದು ಏನನ್ನೋದು ನನ್ಗೆ ಅರ್ಥ ಆಗವಲ್ಲ ಆಗೈತಿ ದಯಮಾಡಿ ನಾನು ಹೇಳಕತ್ತೀನಿ ಇದು ನಾನು ಇವತ್ತು ಏನಿಲ್ಲ ನನ್ನ ನಗರಸಭೆಯನ್ನ ಬಂದ್ ಮಾಡಿ ಮುತ್ತಿಗೆ ಹಾಕಿ ನಾನು ಹೋರಾಟವನ್ನ ನಿಲ್ಲಿಸಕ್ಕಿಲ್ಲ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು ಅಲ್ಲಿ